ಶ್ರೀಮತಿ ಕವಿತಾ ಸ್ಮಾರಕ ಪ್ರಶಸ್ತಿ ಪ್ರದಾನ ಹಾಗೂ ಪುಸ್ತಕ ಬಿಡುಗಡೆ ಸಮಾರಂಭ ದಿನಾಂಕ 16/5/2022 ಸೋಮವಾರ ಸಂಜೆ 4 ಗಂಟೆಗೆ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ನಡೆಯಲಿದ್ದು, ಕಾರ್ಯಕ್ರಮದಲ್ಲಿ ಶ್ರೀಮತಿ ನಂದಿನಿ ಜಯರಾಮ್ ಮುಖಂಡರು ರೈತ ಸಂಘ ಮಂಡ್ಯ ಪ್ರಶಸ್ತಿ ಪ್ರದಾನ ಮತ್ತು ಶ್ರೀಮತಿ ಮಂಜುಳಾ ಮಾನಸ ಅವರ ಮಹಿಳೆ ಮತ್ತು ಕಾನೂನು ಪುಸ್ತಕ ಬಿಡುಗಡೆ, ಶ್ರೀಮತಿ ಕೆಎಂ ಗಾಯತ್ರಿ ಐಎಎಸ್ ಮುಖ್ಯ ಕಾರ್ಯನಿರ್ವಾಹ ಅಧಿಕಾರಿಗಳು, ಕವಿತಾ ಸ್ಮಾರಕ ದತ್ತಿ ಉಪನ್ಯಾಸ, ಶ್ರೀಮತಿ ಮಂಜುಳಾ ಮಾನಸ ಮಾಜಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಮೈಸೂರು ಮತ್ತಿತರರು ಕಾರ್ಯಕ್ರಮಕ್ಕೆ ಹಾಜರಿದ್ದರು. ನಿಮ್ಮೆಲ್ಲರನ್ನೂ ಹೃತ್ಪೂರ್ವಕವಾಗಿ ಈ ಪತ್ರಿಕಾಗೋಷ್ಠಿಗೆ ಆಹ್ವಾನಿಸ್ತೀನಿ. ಕಳೆದ 12 ವರ್ಷಗಳಿಂದ, ಇದು 13ನೇ ವರ್ಷ, ಕವಿತಾ ಸ್ಮಾರಕ ಉಪನ್ಯಾಸವನ್ನು ನಾವು ಬುದ್ಧ ಪೂರ್ಣಿಮೆಯಂದು ಮಾಡ್ಕೊಂಡು ಬರ್ತಾ ಇದ್ದೀವಿ. ಮಹಿಳೆಯರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಥ ಒಂದು ವಿಷಯವನ್ನು ಕೊಟ್ಟು ಆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು, ಮತ್ತು ಆ ಪುಸ್ತಕವನ್ನು ಕುರಿತಾದ ಯಾರು ಬರೆದಿದ್ದಾರೋ ಅದನ್ನು ಅವರು ಉಪನ್ಯಾಸ ನೀಡ್ತಕ್ಕಂಥದ್ದನ್ನು ನಾವು ಕಳೆದ 12 ವರ್ಷಗಳಿಂದ ಕರ್ನಾಟಕ ಸಂಘ ಏರ್ಪಡಿಸ್ಕೊಂಡು ಬರ್ತಾ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕವಿತಾ ನಮ್ಮ ನಾಡಿನ ಪ್ರಸಿದ್ಧ ವಿದ್ವಾಂಸರಾಗಿರ್ತಕ್ಕಂಥ ಡಾಕ್ಟರ್ ರಾಘವ್ ಅವರ ಸುಪುತ್ರಿ. ಮದುವೆಯಾದ ಸ್ವಲ್ಪ ದಿವಸಗಳಿಗೇ ಆಕೆ ಸಾವನ್ನು ಒಪ್ತಾಳೆ. ಅವರ ನೆನಪಿನಲ್ಲಿ ಡಾಕ್ಟರ್ ರಾಘವ್ ಅವರು ನಮ್ಮ ಜಿಲ್ಲೆಯವರು, ಹಿರೇಗೌಡನದುಡ್ಡಿಯವರು, ನಮ್ಮ ಕರ್ನಾಟಕ ಸಂಘದ ಅವರು ವಿಸಿಟಿಂಗ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವರು. ಆ ದೃಷ್ಟಿಯಿಂದ ಅವರ ಮಗಳ ಹೆಸರಿನಲ್ಲಿ ನಮ್ಮಲ್ಲಿ ಒಂದು ದತ್ತಿಯನ್ನು ಸ್ಥಾಪನೆ ಮಾಡಿದರು. ಅವರ ಆ ಪ್ರಯುಕ್ತ ಪ್ರತಿ ಬುದ್ಧ ಪೂರ್ಣಿಮೆಯಂದು ವಿಚಾರ ಸಂಕಿರಣವನ್ನು ಅಲ್ಲ ಉಪನ್ಯಾಸವನ್ನು ಏರ್ಪಡಿಸಿಕೊಂಡು ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಇದುವರೆಗೆ 12 ಪುಸ್ತಕಗಳು ಹೊರಬಂದಿದ್ದಾವೆ. ಈ ಸಾಲಿಗೆ ನಾಳೆ ಸೋಮವಾರ 16ನೇ ತಾರೀಕು ಬುದ್ಧ ಪೂರ್ಣಿಮೆ, ಅವತ್ತು ಈ ಸ್ಮಾರಕ ಉಪನ್ಯಾಸವನ್ನು ನಾವು ಇಟ್ಟುಕೊಂಡಿದ್ದೇವೆ. ಮೈಸೂರಿನ ವಕೀಲರಾಗಿರ್ತಕ್ಕಂಥ, ಜೊತೆಗೆ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆಯಾಗಿರ್ತಕ್ಕಂಥ ಮಂಜುಳಾ ಮಾನಸ ಅವರು, ಮಹಿಳೆ ಮತ್ತು ಕಾನೂನು, ಮಹಿಳೆ ಮತ್ತು ಕಾನೂನು ಅನ್ನುವಂಥ ವಿಷಯದ ಬಗ್ಗೆ ಉಪನ್ಯಾಸವನ್ನು ಕೂಡ ಮಾಡ್ತಾ ಆ ಉಪನ್ಯಾಸದ ವಿಷಯವನ್ನು ನಮಗಾಗಲೇ ಬರೆದುಕೊಟ್ಟಿದ್ದಾರೆ. ಅವತ್ತು ಆ ಪುಸ್ತಕ ಕೂಡ ಬಿಡುಗಡೆ ಆಗ್ತಾ ಇದೆ. ಅದನ್ನು ಆ ಸಂದರ್ಭದಲ್ಲಿಯೇ ಮೈಸೂರಿನಲ್ಲಿ ಕಳೆದ 20 ವರ್ಷಗಳಿಂದ ಅವರು, 20 ವರ್ಷಗಳಿಗೂ ಮೇಲಾಯಿತು, 20 ವರ್ಷಗಳಿಂದ ಡಾಕ್ಟರ್ ರಾಘವ್ ಅವರು ತಮ್ಮ ಮಗಳ ಹೆಸರಿನಲ್ಲಿ ಒಂದು ಉಪನ್ಯಾಸವನ್ನು ಮತ್ತು ಪ್ರಶಸ್ತಿಯನ್ನು, ಒಂದು ಮಹಿಳೆಗೆ ಪ್ರಶಸ್ತಿಯನ್ನು ನೀಡ್ತಾ ಬಂದಿದ್ದರು. ಆದರೆ ಕಳೆದ 2 ವರ್ಷಗಳಿಂದ ಕೋವಿಡಿನ ಸಂದರ್ಭದಲ್ಲಿ ಅದನ್ನು ನಿಲ್ಲಿಸಿದ್ರು. ಈ ವರ್ಷ ಅವರೇನು ಮಾಡಿದ್ದಾರೆ ಅಂತಂದರೆ ಅದನ್ನು ನಮಗೆ ರವಾನಿಸಿಬಿಟ್ಟಿದ್ದಾರೆ. ನಮ್ಮ ಕೈಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಈಗ ಅದನ್ನು ಆ ಪ್ರಶಸ್ತಿಯನ್ನು ನಿಮಗೆ ಕರ್ನಾಟಕ ಸಂಘಕ್ಕೆ ಕೊಟ್ಬಿಡ್ತೇನೆ, ನೀವು ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಅದರಿಂದ ಈ ವರ್ಷ ನಾವು ಉಪನ್ಯಾಸದ ಜೊತೆಗೆ ಒಂದು ಮಹಿಳಾ ಪ್ರಶಸ್ತಿಯನ್ನು ಕೂಡ, ಕವಿತಾ ಸ್ಮಾರಕ ಮಹಿಳಾ ಪ್ರಶಸ್ತಿಯನ್ನು ಕೂಡ ನಾವು ಈ ವರ್ಷ ನೀಡ್ತಾ ಇದ್ದೇವೆ. ಅದಕ್ಕೆ ಭಾಜನರಾಗಿರ್ತಕ್ಕಂಥವರು ಶ್ರೀಮತಿ ನಾಗರೇವಕ್ಕ ಅಂತಕ್ಕಂಥವರು. ಶ್ರೀಮತಿ ನಾಗರೇವಕ್ಕ ಮಂಡ್ಯದ ತಾವರಗೆರೆಯಲ್ಲಿ ಇರತಕ್ಕಂಥ ನಿವಾಸಿ. ಆಕೆ ಪುರಸಭೆಯ, ನಮ್ಮ ನಗರಸಭೆಯ ಮಾಜಿ ಸದಸ್ಯೂ ಕೂಡ ಆಗಿರ್ತಕ್ಕಂಥವರು. ಸ್ಪಂದನ ಅನ್ನುವಂಥ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಹೋರಾಟವನ್ನು ಮಾಡ್ತಾ ಪರಿಹಾರವನ್ನು ಸೂಚಿಸ್ತಾ ಅವರು ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಅದರ ಜೊತೆಗೆ ಅವರು ಲೇಖಕಿಯೂ ಕೂಡ ಹೌದು. 2 ಪುಸ್ತಕಗಳನ್ನು ಈಗಾಗಲೇ ಅವರೇನು ಕೌನ್ಸಿಲಿಂಗ್ ಮಾಡ್ತಾ ಇದ್ರು, 2 ಪುಸ್ತಕಗಳನ್ನು ಅವರು ತಂದಿದ್ದಾರೆ. ಬೆಂಕಿಯಲ್ಲಿ ಅರಳಿದ ಹೂವುಗಳು ಅಂತೇಳಿ, ಬತ್ತಿದೆದೆಯಲ್ಲಿ ಬೆಳೆದೆಂಗಳು ಅನ್ನುವಂಥ 2 ಪುಸ್ತಕಗಳನ್ನು ಅವರು ಹೊರತಂದಿದ್ದಾರೆ. ಅಂದರೆ ನಾವು ದೌರ್ಜನ್ಯಕ್ಕೆ ಒಳಾದಂಥ ಮಹಿಳೆಯರನ್ನು ಸಾಂತ್ವನಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ಅವರಿಂದ ಪಡೆದುಕೊಂಡಂಥ ವಿಷಯಗಳನ್ನು ಇಟ್ಟುಕೊಂಡು ಅವರ ಹೆಸರನ್ನು ಮರೆಮಾಚಿ ಅದು ನೈಜ ಘಟನೆಗಳನ್ನು ಆಧರಿಸಿದಂಥ ಲೇಖನಗಳನ್ನು ಅವರು ಪುಸ್ತಕದ ರೂಪದಲ್ಲಿ ತಂದಿದ್ದಾರೆ. ಆ ಲೇಖನಗಳೆಲ್ಲವೂ ಕೂಡ ನಮ್ಮ ಕೊಳಲು ಪತ್ರಿಕೆಯಲ್ಲಿ, ವಾರಪತ್ರಿಕೆಯಲ್ಲಿ ಪ್ರಕಟ ಆಗಿದ್ದಂಥ ಲೇಖನಗಳು, ಅವುಗಳನ್ನು ಪುಸ್ತಕದ ರೂಪದಲ್ಲಿ ಹೊರತಂದಿದ್ದಾರೆ. ಈಗಲೂ ಕೂಡ ಮಹಿಳಾ ಸಮಸ್ಯೆಗಳ ಬಗ್ಗೆ, ಮಹಿಳಾ ವಿಚಾರಗಳ ಬಗ್ಗೆ ಆಕೆ ಕೆಲಸ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನು ಪರಿಗಣಿಸಿ ನಾವು ಕರ್ನಾಟಕ ಸಂಘದ ಪದಾಧಿಕಾರಿಗಳೆಲ್ಲ ಸೇರಿ ಶ್ರೀಮತಿ ನಾಗರೇವಕ್ಕ ಅವರನ್ನು ಈ ಡಾಕ್ಟರ್ ಕವಿತಾ ಸ್ಮಾರಕ ಉಪನ್ಯಾಸಕ್ಕೆ, ಅಲ್ಲ ಕವಿತಾ ಸ್ಮಾರಕ
ಪ್ರಶಸ್ತಿಗೆ ನಾವು ಆಯ್ಕೆ ಮಾಡಿದ್ದೇವೆ. ಇವ ಅವತ್ತು ಅದರ ಅಧ್ಯಕ್ಷತೆಯನ್ನು, ಸಮಾರಂಭದ ಅಧ್ಯಕ್ಷತೆಯನ್ನು ರೈತ ಸಂಘದ ಮುಖಂಡರಾಗಿರ್ತಕ್ಕಂಥ ಶ್ರೀಮತಿ ನಂದಿನಿ ಜಯರಾಮ್ ಅವರು ವಹಿಸ್ತಾ ಇದ್ದಾರೆ. ಪ್ರಶಸ್ತಿ ಪ್ರದಾನ ಮತ್ತು ಶ್ರೀಮತಿ ಮಂಜುಳಾ ಮಾನಸ ಅವರ ಮಹಿಳೆ ಮತ್ತು ಕಾನೂನು ಪುಸ್ತಕ ಬಿಡುಗಡೆಯನ್ನು ಶ್ರೀಮತಿ ಕೆ ಎಂ ಗಾಯತ್ರಿ IAS ಅವರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಚಾಮರಾಜನಗರ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ಕವಿತಾ ಸ್ಮಾರಕ ದತ್ತಿ ಉಪನ್ಯಾಸವನ್ನು ಶ್ರೀಮತಿ ಮಂಜುಳಾ ಮಾನಸ ಅವರು ಮಾಡ್ತಾ ಇದ್ದಾರೆ. ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ನಾಗರೀವಕ್ಕ ಭಾಗವಹಿಸಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾರೆ. ಅಭಿನಂದನಾ ನುಡಿಯನ್ನು ಡಾಕ್ಟರ್ ಕೆಂಪಮ್ಮ ಕಾರ್ಕಳ್ಳಿ, ಸಹ ಪ್ರಾಧ್ಯಾಪಕರು ಮಹಿಳಾ ಸರ್ಕಾರಿ ಕಾಲೇಜು ಮಂಡ್ಯ, ಅವರು ಅಭಿನಂದನಾ ನುಡಿಗಳನ್ನು ಆಡ್ತಾ ಇದ್ದಾರೆ. ಡಾಕ್ಟರ್ ರಾಘವರ್ ದಂಪತಿಗಳು ಅವರು ಉಪಸ್ಥಿತರಿರ್ತಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಕವಿತಾ, ಶ್ರೀಮತಿ ಕವಿತಾ ಬಗ್ಗೆ, ನಾಗರೀವಕನ ಬಗ್ಗೆ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ವಿವರವನ್ನು ತಮಗೆ ಕೊಟ್ಟಿದ್ದೇವೆ. ಅವರ ಒಂದು ಭಾವಚಿತ್ರವನ್ನು ಕೂಡ ತಮಗೆ ಕೊಟ್ಟಿದ್ದೇವೆ. ದಯಮಾಡಿ ಅದನ್ನು ತಾವು ಪತ್ರಿಕೆಯಲ್ಲಿ ಪ್ರಕಟಿಸಿ ಪ್ರಚಾರವನ್ನು ನೀಡಿ ಇದಕ್ಕೊಂದು ಬೆಂಬಲವನ್ನು ನಮಗೆ ಕೊಡಬೇಕು ಅಂತೇಳಿ ತಮ್ಮನ್ನು ಕೇಳ್ಕೊಳ್ಳೋದಕ್ಕೆ ಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು, ನೀವೆಲ್ಲ ಬಂದಿರತಕ್ಕಂಥ ತುಂಬ ಸಂತೋಷ ಆಗಿದೆ.